ನಮಸ್ಕಾರ ಸದ್ಗುರು ಮೆನಿ ಪೀಪಲ್ ಸೇ ದ್ ಕ್ರಿಯೇಟ್ ಕರ್ಮ್ ಸಮ್ಟೈಮ್ಸ್ ಆರ್ ಬಿಗೇಸ್ಟ್ ಫಿಯರ್ಸ್ ಕೀಪ್ ಆನ್ ರಿಕರಿಂಗ್ ಇನ್ ಅವರ್ ಮೈಂಡ್ಸ್ ಆನ್ ಎ ಬೇಸಿಸ್ ಹೌ ವಿ ಸ್ಟಾಪ್ ದಟ್ ಫ್ಲೋ ಆಫ್ ಥಾಟ್ಸ್ ಹೌ ವಿ ಸ್ಟಾಪ್ ಫ್ರಮ್ ಮೆಟೀರಿಯಲೈಸಿಂಗ್ ಆಲ್ಸೋ ಹೌ ಟು ಕಟ್ ಡೌನ್ ಆನ್ ಅನ್ವಾಂಟೆಡ್ ಕರ್ಮ ನೋಡಿ ಈ ಕರ್ಮ ಅನ್ನೋದು ಭಾರಿ ಅಪಾರ್ಥಗೊಂಡಿದೆ ಅದನ್ನು ತಪ್ಪಿಸಲಾಗದ ವಿಧಿ ಅನ್ನೋ ಥರ ನೋಡ್ಲಾಗ್ತಿದೆ ಕರ್ಮ ಅಂದ್ರೆ ಇಷ್ಟೆ ಮೀನ್ಸ್ ಕರ್ಮ ಅಂದ್ರೆ ಕಾರ್ಯ ಅಕ್ಷರಶಃ ಅರ್ಥ ಕಾರ್ಯ ನೀವಿಲ್ಲಿ ಕೂತಿದ್ದ ಹಾಗೆ ದೈಹಿಕ ಕ್ರಿಯೆಗಳು ನಡೀತಿವೆ ಮಾನಸಿಕ ಕ್ರಿಯೆಗಳು ಭಾವನಾತ್ಮಕ ಕ್ರಿಯೆಗಳು ಜೀವಶಕ್ತಿಯ ಕ್ರಿಯೆಗಳು ನಡೀತಿವೆ ಕರ್ಮದ ಈ ನಾಲ್ಕು ಆಯಾಮಗಳು ನಿಮ್ಮೊಳಗೆ ಜೀವನದ ಪ್ರತಿ ಕ್ಷಣಾನೂ ನಡೀತಿವೆ ಎಚ್ಚರದಲ್ಲೂ ನಿದ್ರೆಯಲ್ಲೂ ನಡೀತಿವೆ ಈಗೊಂದು ಪ್ರಶ್ನೆ ಕೇಳ್ತೀನಿ ನೀವಿವತ್ತು ಬೆಳಗ್ಗೆ ಎದ್ದಾಗನಿಂದ ಈ ಕ್ಷಣದವರೆಗೆ ಕರ್ಮದ ಈ ನಾಲ್ಕು ಆಯಾಮಗಳಲ್ಲಿ ಎಷ್ಟನ್ನ ಪ್ರಜ್ಞಾಪೂರ್ವಕವಾಗಿ ನಡೆಸಿದ್ದೀರಾ ಎಷ್ಟು ಅನ್ಸುತ್ತೆ ನಿಮಗೆ ಪರ್ಸೆಂಟೇಜ್ ಒಂದು ಪರ್ಸೆಂಟ್ಗೂ ಕಮ್ಮಿ ನನ್ನ ಪರ್ಸೆಂಟ್ಗೂ ಕಮ್ಮಿ ನಿಮ್ಮ ಬದುಕಿನ ಬರೀ ಒಂದು ಪರ್ಸೆಂಟು ಪ್ರಜ್ಞಾಪೂರ್ವಕವಾಗಿದ್ದಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಆಕಸ್ಮಿಕವಾಗಿದ್ದಾಗ ಖಂಡಿತ ಭಯದಲ್ಲಿರ್ತೀರಾ ಬೇರೆ ಏನಿದೆ ದಾರಿ ನೀವು ಡ್ರೈವ್ ಮಾಡ್ತಿರೋ ಕಾರು ತೊಂಬತ್ತೊಂಬತ್ತು ಪರ್ಸೆಂಟು ಆಕಸ್ಮಿಕವಾಗಿ ನಡೀತಿದ್ರೆ ನಿಮಗೆ ಭಯ ಆಗುತ್ತೋ ಇಲ್ವೋ ಹಾಗಾಗಿ ಭಯ ಅನ್ನೋದು ನಿಮ್ಮ ಬುದ್ಧಿಯನ್ನು ನಿರ್ವಹಿಸೋ ನಿಮ್ಮ ಅಸಮರ್ಥತೆಯ ಒಂದು ಪರಿಣಾಮ ನೋಡಿ ನಿಮ್ಮ ಜೀವನದ ಅನುಭವ ಆಗ್ತಿರೋದು ಹೀಗೆ ಮೂರು ಆಯಾಮಗಳಿವೆ ನೆನಪು ಅನ್ನೋದಿದೆ ವಿಷಯಗಳನ್ನು ನಿಮಗೆ ಉಣಿಸ್ತಾ ಇರುತ್ತೆ ನೆನಪು ನಿಮಗೆ ಜ್ಞಾಪಕ ಇರೋದು ಮಾತ್ರ ಅಲ್ಲ ಹತ್ತು ತಲೆಮಾರಿನ ಹಿಂದೆ ನಿಮ್ಮ ಅಜ್ಜಿ ಅಜ್ಜಿ ಹೇಗಿದ್ರು ಅಂತ ನಿಮಗೆ ಜ್ಞಾಪಕ ಇಲ್ಲ ಇದೆಯಾ ಇಲ್ಲ ಆದರೆ ಅವರ ಮೂಗು ನಿಮ್ಮ ಮುಖದ ಮೇಲಿದೆ ಹೌದಾ ಅಲ್ವಾ ನಿಮ್ಮಲ್ಲಿ ಅನುವಂಶೀಯ ನೆನಪಿದೆ ವಿಕಾಸಾತ್ಮಕ ನೆನಪಿದೆ ಕರ್ಮದ ನೆನಪಿದೆ ವ್ಯಕ್ತ ಅವ್ಯಕ್ತ ನೆನಪುಗಳಿವೆ ತಲೆಯಿಂದ ಕಾಲಿನವರೆಗೆ ಇದು ಇಡೀ ನೆನಪುಗಳು ದೇಹದ ಪ್ರತಿಯೊಂದು ಕೋಶಾನೂ ಒಂದು ನೆನಪು ಅಲ್ವಾ ಒಂದು ಕೋಶ ತಗೊಂಡು ನಿಮ್ಮನ್ನ ನಿರ್ಮಿಸಬಹುದು ನಿಮ್ಮ ಹೆತ್ತವರು ಮಾಡಿದ್ದು ಅದನ್ನೇ ಬರೀ ಒಂದು ಕೋಶ ಮತ್ ನೋಡಿ ಹೀಗಾಗಿದ್ದೀರ ಹಾಗಾಗಿ ಇದರಲ್ಲಿ ಅಗಾಧ ಪ್ರಮಾಣದ ನೆನಪುಗಳಿವೆ ಈ ನೆನಪು ಕೆಲವು ವಿಷಯಗಳನ್ನು ಆಳತ್ತೆ ಆದರೆ ವರ್ತಮಾನದ ಅನುಭವನೂ ಇದೆ ನೆನಪು ಗತಕಾಲದ್ದು ಆದರೆ ವರ್ತಮಾನ ಅನುಭವಾತ್ಮಕ ನಿಮ್ಮ ಅನುಭವಿಸೋ ಸಾಮರ್ಥ್ಯದ್ದು ಏನಾದರೂ ಅನುಭವಿಸಬೇಕಾದರೆ ಪ್ರಜ್ಞಾಪೂರ್ವಕವಾಗಿರಬೇಕು ಆಗಷ್ಟೇ ಅನುಭವಿಸಬಹುದು ಭವಿಷ್ಯ ಕಲ್ಪನೆಯದ್ದು ಹಾಗಾಗಿ ನೆನಪು ಅನುಭವ ಮತ್ತು ಕಲ್ಪನೆ ನೀವಿರೋದು ಈ ಮೂರು ಆಯಾಮಗಳಲ್ಲೇ ನೆನಪನ್ನ ಬದಲಿಸ್ಲಿಕ್ಕಾಗಲ್ಲ ಆಗಲೇ ಇದೆ ವರ್ತಮಾನವನ್ನು ಬದಲಿಸೋ ಅಗತ್ಯ ಇಲ್ಲ ಅದೂ ಆಗ್ಲೇ ಇಲ್ಲಿದೆ ನೀವು ಬದಲಿಸಬಹುದಾದದ್ದು ಕಲ್ಪನೆ ಮಾತ್ರ ಈಗ ನಿಮಗೆ ಯಾವುದರ ಬಗ್ಗೆ ಭಯ ಮುಂದೆ ಆಗೋದ್ರ ಬಗ್ಗೆ ಆಗುತ್ತೆ ಅಂತ ನೀವು ಅಂದುಕೊಂಡಿದ್ದರ ಬಗ್ಗೆ ಅಲ್ವಾ ಭಯ ಯಾವಾಗಲೂ ಈಗ ಇಲ್ಲದೇ ಇರೋದ್ರ ಬಗ್ಗೆ ಅದು ಯಾವಾಗಲೂ ಮುಂದೆ ಆಗೋದ್ರ ಬಗ್ಗೆ ಹಾಗಾಗಿ ನೀವು ನರಳತಿರೋದು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದನ್ನು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದು ನಿಮ್ಮನ್ನು ನರಳಿಸಿದರೆ ಅದಕ್ಕೆ ಸೈಕಿಯಾಟ್ರಿ ಹೆಸರುಗಳಿವೆ ಹಲೋ ನಿಮ್ ಒಂದೇ ಸಮಾಧಾನ ಅಂದರೆ ಎಲ್ಲರೂ ಹಾಗೆ ಇದ್ದಾರೆ ಹುಚ್ಚಾಸ್ಪತ್ರೆನಲ್ಲೂ ಹಾಗೇ ಇರೋದು ಎಲ್ಲರೂ ಒಂದೇ ಸ್ಥಿತಿಯಲ್ಲಿರ್ತಾರೆ ಆದರೆ ಜನ ಈ ಸ್ಥಿತಿಯಲ್ಲಿದ್ದಾರೆ ಹತ್ತು ವರ್ಷ ಹಿಂದೆ ಆಗಿದ್ದನ್ನ ಇನ್ನೂ ನರಳುತ್ತಾರೆ ನಾಡಿದ್ದು ಆಗೋದನ್ನ ಆಗ್ಲೇ ನರಳುತ್ತಾರೆ ಅವರು ಇಲ್ಲದೇ ಇರೋದನ್ನ ನರಳುತ್ತಿದ್ದಾರೆ ಇದು ಯಾಕಂದ್ರೆ ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲದರ ಬಗ್ಗೆ ಕಲಿತಿದ್ದೀರಿ ಇದನ್ನ ನಿರ್ವಹಿಸೋದು ಹೇಗೆ ಅನ್ನೋದು ಬಿಟ್ಟು ಇದನ್ನ ನಿರ್ವಹಿಸೋದು ನಿಮಗೆ ಗೊತ್ತಿಲ್ಲದಿದ್ರೆ ಎಷ್ಟು ಮಾಹಿತಿ ಸಂಗ್ರಹಿಸಿದಿರಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ ಅದು ಜೀವನದಲ್ಲಿ ಏನು ಪ್ರಯೋಜನಕ್ಕೆ ಬರಲ್ಲ ಇದನ್ನು ಹೇಗೆ ಇಟ್ಕೊಳ್ಳೋದು ದೇಹವನ್ನ ಹೇಗೆ ನಡೆಸಿಕೊಳ್ಳೋದು ಮನಸ್ಸನ್ನ ಭಾವನೆಗಳನ್ನ ಜೀವಶಕ್ತಿ ವ್ಯವಸ್ಥೆಯನ್ನ ಹೇಗೆ ನಡೆಸ್ಕೊಳ್ಳೋದು ಅಂತ ತಿಳ್ಕೊಬೇಕು ಇದ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ಲದಿದ್ರೆ ನೀವೊಂದು ಆಕಸ್ಮಿಕ ಜೀವಿಯಾಗ್ತೀರಿ ಆಗ ಭಯ ಇರೋದು ಒಳ್ಳೇದೇ ಇಲ್ಲಾಂದ್ರೆ ನಿಮಗೆ ಅಪಾರ ಹಾನಿ ಉಂಟು ಮಾಡ್ಕೋತೀರಿ